ಗುಡ್ ಈವ್ನಿಂಗ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಈಗಾಗಲೇ ಫಿಲ್ ಮಾಡಬೇಕಾದಂಥ ಫಾರ್ಮೆಟ್ಸ್ಗಳು ಆಮೇಲೆ ಏನಪ್ಪ ಅಂದರೆ ಪಿ ಆರ್ ಒ ಎ ಪಿ ಆರ್ ಒ ಪಿ ಒ ಇವರಗಳ ಕರ್ತವ್ಯಗಳು ಹೌದಾ ಆಮೇಲೆ ಯಾವ ರೀತಿಯಾಗಿ ನಾವು ಮತದಾನವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮೂರು ಪೋಲ್ಗಳಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಹಾಗಾದರೆ ಇವತ್ತೇನು ಡಿಸ್ಕಸ್ ಮಾಡ್ತಾಯಿದ್ದೀನಪ್ಪ ಅಂದರೆ ಚೆಕ್ಲಿಸ್ಟ್ ಫಾರ್ ಪ್ರಿಸೈಡಿಂಗ್ ಆಫೀಸರ್ ಹೌದಾ ಯಾವ್ಯಾವ ವೇಳೆಯಲ್ಲಿ ಯಾವ್ಯಾವ ಕಾರ್ಯನೂ ಕಾರ್ಯಗಳನ್ನು ಕೈಗೊಳ್ಳಬೇಕು ನಾಲ್ಕು ಹದಿನೈದಕ್ಕೆ ಬೆಳಗ್ಗೆ ಎದ್ದು ಮತದಾನ ದಿನ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ನಾಲ್ಕು ಹದಿನೈದಕ್ಕೆ ಎದ್ದು ನಿತ್ಯ ಕರ್ಮಾದಿಗಳನ್ನು ಪೂರ್ಣಗೊಳಿಸೋದು ಐದು ಹದಿನೈದಕ್ಕೆ ಅಣುಕು ಮತದಾನ ಪೋಲ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಐದು ಮೂವತ್ತಕ್ಕೆ ಮತಗಟ್ಟೆ ಏಜೆಂಟ್ರಿಗಾಗಿ ಕಾಯೋದು ಹೌದಾ ಆಮೇಲೆ ಐದು ನಲವತ್ತೈದು ಹಾಜರಿದ್ದಂತಹ ಏಜೆಂಟ್ರುಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡುವುದು ಆಮೇಲೆ ನಿಯಮಾನುಸಾರ ಮಾಕ್ಪೋಲನ್ನು ನಿರ್ವಹಿಸುವುದು ಇದ್ರ ಬಗ್ಗೆ ಮಾಕ್ಪೋಲ್ ಬಗ್ಗೆ ಆಲ್ರೆಡಿ ವಿವರಿಸಿದ್ದೀನಿ ಮಾಕ್ಪೋಲ್ ಸರ್ಟಿಫಿಕೇಟನ್ನು ಭರ್ತಿ ಮಾಡಿ ಹಾಜರಿದ್ದಂತಹ ಏಜೆಂಟ್ಗಳ ಸಹಿ ಪಡೆದು ಸಿದ್ಧಗೊಳಿಸುವುದು ಇನ್ನು ಆರು ನಲವತ್ತೈದರಷ್ಟೊತ್ತಿಗೆ ಅದ ಒಂದು ಗಂಟೆ ಟೈಮ್ ಇರ್ತದೆ ನಿಮಗೆ ಮಾಕ್ಪೋಲ್ ಮಾಡಲಿಕ್ಕೆ ಕಂಟ್ರೋಲ್ ಯೂನಿಟ್ ಸ್ವಿಚ್ ಆಫ್ ಮಾಡಿ ಎಲ್ಲ ಕೇಬಲ್ಗಳನ್ನು ಬೇರ್ಪಡಿಸುವುದು ಕಂಟ್ರೋಲ್ ಯೂನಿಟ್ನ ರಿಸಲ್ಟ್ ಸೆಕ್ಷನನ್ನು ಅಡ್ರೆಸ್ ಟ್ಯಾಗ್ ಹಾಕಿ ಸೀಲ್ ಮಾಡುವುದು ವಿ ವಿ ಪ್ಯಾಟ್ ನಾಬನ್ನು ಟ್ರಾನ್ಸ್ಪೋರ್ಟ್ ಮೋಡ್ಗೆ ಹಾಕಿ ಸ್ಲಿಪ್ಗಳನ್ನು ಹೊರತೆಗೆದು ಡ್ರಾಪ್ ಬಾಕ್ಸ್ ಖಾಲಿ ಇದೆ ಅಂತ ನೋಡಿ ಸೀಲ್ ಮಾಡೋದು ವಿ ವಿ ಪ್ಯಾಟ್ ಸ್ಲಿಪ್ಗಳ ಹಿಂದೆ ಮಕ್ಪೋಲ್ ಸೀಲ್ ಹಾಕಿ ಏನಪ್ಪ ಅಂದರೆ ಬ್ಲ್ಯಾಕ್ ಕವರ್ನಲ್ಲಿ ಹಾಕಿ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಇಡುವುದು ಇನ್ನು ಆರು ಐವತ್ತೈದಕ್ಕೆ ಎಲ್ಲ ಕೇಬಲ್ಗಳನ್ನು ಮತ್ತೆ ಜೋಡಿಸ್ಬೇಕು ವಿ ವಿ ಪ್ಯಾಟ್ ನಾಬನ್ನು ವರ್ಕಿಂಗ್ ಮೋಡ್ಗೆ ಹಾಕುವುದು ಅನಂತರ ಕಂಟ್ರೋಲ್ ಯೂನಿಟ್ ಸ್ವಿಚ್ ಆನ್ ಮಾಡೋದು ಆಮೇಲೆ ಹದಿನೇಳು ಎ ರಿಜಿಸ್ಟರ್ನಲ್ಲಿ ಕಂಟ್ರೋಲ್ ಯೂನಿಟ್ನಲ್ಲಿ ಮಾಕ್ಪೋಲ್ ಮತಗಳನ್ನು ಕ್ಲಿಯರ್ ಮಾಡಿ ವಿ ವಿ ಪ್ಯಾಟ್ ಡ್ರಾಪ್ ಬಾಕ್ಸ್ನಲ್ಲಿ ಸ್ಲಿಪ್ಗಳನ್ನು ಹೊರತೆಗೆಯಲಾಗಿದೆ ಅಂತ ಬರೆದು ಏನಪ್ಪ ಅಂದರೆ ಸಹಿ ಮಾಡೋದು ಆಮೇಲೆ ಇ ವಿ ಎಮ್ ಇಸ್ ರೆಡಿ ಅಂತ ಏನಪ್ಪ ಅಂದರೆ ಡಿಸ್ಪ್ಲೇಯನ್ನು ಖಾತ್ರಿಪಡಿಸ್ಕೊಳ್ಳೋದು ಮತದಾನ ಏಳು ಗಂಟೆಗೆ ಮತದಾನ ಪ್ರಾರಂಭವಾಗಿದೆ ಅಂತ ಘೋಷಿಸಿ ಏಜೆಂಟ್ರುಗಳಿಂದ ಸಹಿ ಪಡೆಯುವುದು ಒಂಬತ್ತು ಗಂಟೆ ಚಲಾವಣೆಯಾದ ಮತಗಳನ್ನು ದಾಖಲಿಸುವುದು ಎಲ್ಪ ಅಂದರೆ ಪಿ ಆರ್ ಒ ಡೈರಿಯಲ್ಲಿ ಇದು ಒನ್ ಪ್ಲಸ್ ಒನ್ ಫಾರ್ಮೆಟಲ್ಲಿ ಇರ್ತದೆ ಹಂಗಾರೆ ಪ್ರತಿ ಎರಡು ಗಂಟೆಗೊಮ್ಮೆ ನೀವೇನಪ್ಪ ಅಂದರೆ ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರ ಅಂಕಿಅಂಶಗಳನ್ನು ನೀಡಬೇಕಾಗಿರ್ತದೆ ಸೆಕ್ಟರ್ ಆಫೀಸರ್ ಅವ್ರಿಗೆ ಅದಕ್ಕೆ ಇದನ್ನು ಪಿ ಆರ್ ಓ ಡೈರಿಯಲ್ಲಿ ನಮೂದಿಸುವುದು ಆಮೇಲೆ ಹತ್ತು ಗಂಟೆಗೆ ಮತ ಚಲಾಯಿಸಿದಂಥ ಪಿ ಡಬ್ಲ್ಯೂ ಡಿ ವೋಟರ್ಸ್ ಮಾಹಿತಿ ಬರೆದಿಟ್ಕೊಳ್ಳೋದು ಹನ್ನೊಂದು ಗಂಟೆಗೆ ಚಲಾವಣೆಯಾದ ಮತಗಳನ್ನು ಮತ್ತೆ ದಾಖಲಿಸುವುದು ಎರಡು ಗಂಟೆ ಒಂಬತ್ತು ಗಂಟೆ ನಂತರ ಹನ್ನೊಂದು ಗಂಟೆ ಚಲಾವಣೆಯಾದ ಮತಗಳನ್ನು ದಾಖಲಿಸುವುದು ಪಿ ಆರ್ ಒಡ್ ಏರಿಯಲ್ಲಿ ಒಂದು ಗಂಟೆಗೆ ಏನಪ್ಪಾ ಅಂದರೆ ಚಲಾವಣೆಯಾದ ಮತಗಳನ್ನು ಮತ್ತೆ ದಾಖಲಿಸುವುದು ಪಿ ಆರ್ ಒಡ್ ಏರಿಯಲ್ಲಿ ಆಮೇಲೆ ಒಂದು ಗಂಟೆಗೆ ಮತ ಚಲಾಯಿಸಿದಂಥ ಪಿ ಡಬ್ಲ್ಯೂ ಓಟರ್ಸ್ ಮಾಹಿತಿಯನ್ನು ಬರೆದಿಟ್ಕೊಳ್ಳೋದು ಮೂರು ಗಂಟೆಗೆ ಚಲಾವಣೆಯಾದ ಮತಗಳನ್ನು ದಾಖಲಿಸುವುದು ಪುರುಷ ಮತ್ತು ಮಹಿಳಾ ಮತದಾರರು ಎಲ್ಲಿ ಪಿ ಆರ್ ಒಡ್ ಆಮೇಲೆ ನಾಲ್ಕು ಗಂಟೆಗೆ ಚ ಮತ ಚಲಾಯಿಸಿದಂಥ ಪಿ ಡಬ್ಲ್ಯೂ ಡಿ ವೋಟರ್ಸ್ ಮಾಹಿತಿ ಬರೆದಿಟ್ಕೊಳ್ಳೋದು ಐದು ಗಂಟೆಗೆ ಚಲಾವಣೆಯಾದ ಮತಗಳನ್ನು ದಾಖಲಿಸೋದು ಎಲ್ಲಿ ಪಿ ಆರ್ ಒ ಡೈರಿಯಲ್ಲಿ ಐದು ಐವತ್ತಕ್ಕೆ ಸರದಿಯಲ್ಲಿರುವ ಮತದಾರರಿಗೆ ಕೊಡಲು ಚೀಟಿಗಳನ್ನು ಸಿದ್ಧಪಡಿಸ್ಕೊಳ್ಳೋದು ಆಮೇಲೆ ಸೆವೆಂಟೀನ್ ಎ ಆಮೇಲೆ ಕಂಟ್ರೋಲ್ ಯೂನಿಟ್ಟು ಮತ್ತು ಎ ಪಿ ಆರ್ ಒ ಬಳಿ ಇರುವ ಮತದಾರರ ಪಟ್ಟಿಯ ಅಂಕಿಅಂಶಗಳು ತಾಳಿಯಾಗುತ್ತಿರುವುದನ್ನು ಖಚಿತಪಡಿಸ್ಕೊಳ್ಳೋದು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸರದಿಯಲ್ಲಿ ಇನ್ನೂ ಮತದಾರರು ಇದ್ದರೆ ಅವರುಗಳಿಗೆ ಹಿಂದಿನಿಂದ ಕ್ರಮವಾಗಿ ಚೀಟಿಗಳನ್ನು ಕೊಡುವುದು ಸರದಿಯಲ್ಲಿನ ಎಲ್ಲ ಮತದಾರರು ಮುಗಿದ ನಂತರ ಪಿ ಆರ್ ಒರು ಕಂಟ್ರೋಲ್ ಯೂನಿಟ್ನಲ್ಲಿನ ಕ್ಲೋಸ್ ಬಟನ್ ಒತ್ತುವುದು ಇದು ಇಂಪಾರ್ಟೆಂಟ್ ಕೇರ್ಫುಲಿ ನೆನ್ಪಿಡ್ರಿ ಮತದಾನ ಮುಕ್ತಾಯವಾಗಿದೆ ಅಂತ ಘೋಷಿಸಿ ಏಜೆಂಟ್ರುಗಳಿಂದ ಸಹಿ ಪಡೆಯುವುದು ಆಮೇಲೆ ಕಂಟ್ರೋಲ್ ಯೂನಿಟನ್ನು ಸ್ವಿಚ್ ಆಫ್ ಮಾಡಿ ಎಲ್ಲ ಕೇಬಲ್ಗಳನ್ನು ಬೇರ್ಪಡಿಸುವುದು ವಿ ಪ್ಯಾಟ್ ನಾಬನ್ನು ಟ್ರಾನ್ಸ್ಪೋರ್ಟ್ ಮೋಡ್ಗೆ ಹಾಕುವುದು ವಿ ವಿ ಪ್ಯಾಟ್ ಬ್ಯಾಟ್ರಿಯನ್ನು ಹೊರ ತೆಗೆದು ಕವರ್ ಸ್ಲಿಪ್ನಲ್ಲಿ ಹಾಕಿ ಇಡುವುದು ಆಮೇಲೆ ಬ್ಯಾಲೆಟ್ ಇನ್ನಿಟ್ಟು ಕಂಟ್ರೋಲ್ ಇನ್ನಿಟ್ಟು ವಿ ವಿ ಪ್ಯಾಟ್ ಬಾಕ್ಸ್ಗಳನ್ನು ಅಡ್ರೆಸ್ ಟ್ಯಾಗ್ ಹಾಕಿ ಸೀಲ್ ಮಾಡುವುದು ಮತಯಂತ್ರಗಳನ್ನು ಸೀಲ್ ಮಾಡಲಾಗಿದೆ ಎಂದು ಘೋಷಿಸಿ ಪಿ ಆರ್ ಒ ವರದಿ ಎಲ್ಲಿ ಬರೀಬೇಕು ಘೋಷಣೆ ಹಾಗೂ ಅಗತ್ಯವಿರುವ ಎಲ್ಲ ಕಡೆ ಏಜೆಂಟ್ರುಗಳ ಸಹಿಯನ್ನು ಪಡೆಯುವುದು ಹಾಜರಿರುವ ಎಲ್ಲ ಏಜೆಂಟ್ರುಗಳಿಗೆ ಇನ್ಪಾ ಅಂದರೆ ಸೆವೆಂಟೀನ್ ಸಿ ಕೊಟ್ಟು ಕಳುಹಿಸುವುದು ಮಾಪೋಲ್ ಸ್ಲಿಪ್ಗಳಿರುವ ಬಾಕ್ಸ್ ಮೇಲೆ ಪಿಂಕ್ ಪೇಪರ್ ಸೀಲ್ ಅಳವಡಿಸುವುದು ಇನ್ನು ಆರು ಹದಿನೈದಕ್ಕೆ ಶಾಸನಬದ್ಧ ಶಾಸನಬದ್ಧವಲ್ಲದ ಮತ್ತು ಇತರೆ ನಮೂನೆಗಳನ್ನು ಬರೆದು ಪೂರ್ಣಗೊಳಿಸಿ ಅಗತ್ಯವಿರುವ ಮತಗಟ್ಟೆ ಅಧಿಕಾರಿಗಳ ಸಹಿ ಪಡೆದು ಅಂತಿಮಗೊಳಿಸುವುದು ಹಣ ಸಂದಾಯದ ರಸೀದಿಯ ಮೇಲೆ ಮತಗಟ್ಟೆ ಅಧಿಕಾರಿಗಳ ಸಹಿ ಪಡೆಯುವುದು ಆರು ಮೂವತ್ತು ಎಲ್ಲ ನಮೂನೆಗಳಲ್ಲಿ ಅಗತ್ಯ ಮಾಹಿತಿ ಭರ್ತಿ ಮಾಡಲಾಗಿರೋ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ಸಹಿ ಮಾಡಿ ಆಯಾ ಕವರ್ಗಳಲ್ಲಿ ಹಾಕುವುದು ಸೀಲ್ ಮಾಡಬೇಕಾದ ಎಲ್ಲ ಕವರ್ಗಳನ್ನು ಸೀಲ್ ಮಾಡಿ ಅವುಗಳ ಮೇಲೆ ಮೊಹರು ಹಾಕಿ ಪಿ ಆರ್ ಒ ಸಹಿ ಮಾಡುವುದು ಡಿ ಚೆಕ್ ಲಿಸ್ಟ್ ಪ್ರಕಾರ ಎಲ್ಲ ಸಾಮಗ್ರಿಗಳನ್ನು ಹೊಂದಿಸಿಕೊಳ್ಳುವುದು ಸೆಕ್ಟರ್ ಅಧಿಕಾರಿಗೆ ಮಾಹಿತಿ ನೀಡುವುದು ಆರು ನಲವತ್ತೈದು ಮಾರ್ಗಾಧಿಕಾರಿಗಳೊಂದಿಗೆ ಡಿಮಾಸ್ಟ್ರಿಂಗ್ ಕೇಂದ್ರದತ್ತ ತಮ್ಮ ತಂಡ ಹಾಗೂ ಭದ್ರತಾ ಸಿಬ್ಬಂದಿಯೊಂದಿಗೆ ನಿಗ್ ನಿಗದಿತ ವಾಹನದಲ್ಲಿ ತೆರಳಿ ಹೊಂದಾಣಿಕೆ ಹಾಗೂ ತಾಳ್ಮೆಯಿಂದ ಎಲ್ಲ ಸಾಮ್ರಿಗಳ ಸಾಮಗ್ರಿಗಳನ್ನು ಹಿಂತಿರುಗಿಸುವುದು ಹೌದಾ ಇಷ್ಟು ಏನಪ್ಪ ಅಂದರೆ ಪಿ ಆರ್ ಒ ಅವರ ಚೆಕ್ ಲಿಸ್ಟು ಒನ್ ಬೈ ಒನ್ ಏನು ಮಾಡಬೇಕಂತೇಳಿ ಹೌದಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ನಿಮಗೆ ಏನಪ್ಪ ಅಂದರೆ ಹೆಲ್ಪ್ಲೈನ್ಗಳನ್ನು ಕೊಟ್ಟಿರ್ತಾರೆ ನಿಮಗೆ ಏನೋ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ನಂಬರ್ಸನ್ನು ಕೊಟ್ಟಿದ್ದಾರೆ ಕೊಟ್ಟಿರ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಪ್ರೊಸೀಜರ್ ಪ್ರಕಾರ ನಿಮ್ಮ ಕೈಗಳ ಏನೋ ನಿಮ್ಮ ಕೆಲಸವನ್ನು ನಿರ್ವಹಿಸ್ತೀರಾ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಒಬ್ರು ಯಾರು ಕೌಂಟ್ ಏನು ನನಗೆ ಕಮೆಂಟ್ ಮಾಡಿದ್ರಿ ಏನಂತಪ್ಪ ಅಂದರೆ ಸ್ಟ್ಯಾಟಿಕ್ಸ್ ಬಗ್ಗೆ ಹಾಗಾದರೆ ಸ್ಟ್ಯಾಟಿಕ್ಸ್ ತಂದು ಏನಪ್ಪ ಅಂದರೆ ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರು ಅಂತ ಪ್ರತಿ ಎರಡು ಗಂಟೆಗೆ ಏನು ಮಾಡಬೇಕಾಗಿರ್ತದಪ್ಪ ಅಂದರೆ ವರದಿಯನ್ನು ಕೊಡಬೇಕಾಗಿರ್ತದೆ ಅದಕ್ಕೆ ನೀವೇ ಒಂದು ಫಾರ್ಮೇಟನ್ನು ಸಿದ್ಧ ಅಲ್ಲಿ ಅಂತೂ ಕೊಟ್ಟಿರೋಂಗಿಲ್ಲ ಬಟ್ ನೀವೇ ಒಂದು ಫಾರ್ಮೇಟನ್ನು ಸಿದ್ಧಪಡಿಸಬೇಕು ಅಥವಾ ಗ್ರೂಪ್ಗಳಲ್ಲಿ ಒಂದು ಫಾರ್ಮೇಟನ್ನು ಏನು ಮಾಡಿದ್ದಾರೆ ಅಂದರೆ ಮಾರ್ಕ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್